ರಾಜ್ಯದಲ್ಲಿ ಫ್ರೀ ಬಸ್ನಿಂದ ಸರ್ಕಾರಕ್ಕೆ ನಿಶಕ್ತಿ ಯಾಕಿದೆಯಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ ಮಹಿಳೆಯರ ಉಚಿತ ಬಸ್ ಪ್ರಯಾಣಕ್ಕೆ ಇನ್ನು ಮುಂದೆ ಬ್ರೇಕ್ ಬಿಳುತ್ತಾ ಅನ್ನೋ ಅನುಮಾನ ಕೂಡ ಮೂಡಿದೆ ಇದಕ್ಕೆ ಕಾರಣ ಡಿಸಿಎಂ ಅವರ ಆ ಒಂದು ಹೇಳಿಕೆ ರಾಜ್ಯಾದ್ಯಂತ ಭಾರೀ ಚರ್ಚೆಗೆ ಕಾರಣ ಆಗಿದೆ ಗ್ಯಾರಂಟಿ ಯೋಜನೆಗಳ ಮೂಲಕವೇ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದು ಆದರೆ ಡಿಸಿಎಂ ಸಾಹೇಬರು ಹೇಳಿದ ಮಾತು ಶಕ್ತಿ ಯೋಜನೆಗೆ ಕೊಕ್ಕ ಬೀಳುತ್ತ ಅನ್ನು ಅನುಮಾನ ಮೂಡಿಸಿದೆ ಶಕ್ತಿ ಯೋಜನೆನ ಘೋಷಣೆ ಮಾಡಿದ್ರು ಬಹಳ ಜನ ನನಗೆ ಮೇಲ್ ಕಳಿಸಿದ್ದಾರೆ ಟ್ವೀಟ್ ಮಾಡಿದ್ದಾರೆ ನಮಗೆ ದೇವರ ಶಕ್ತಿ ಕೊಟ್ಟಿದ್ದಾರೆ ಬೇಕಾದ್ರೆ ವಿ ಆರ್ ರೆಡಿ ಟು ಪೇ ಬಸ್ ಚಾರ್ಜ್ ನಾವು ಕೂಡ ತಯಾರಿದ್ದೇವೆ ಆದರೂ ನಿಮ್ಮ ಕಂಡಕ್ಟರ್ ತಗೋತಾ ಇಲ್ಲ ಅದು ಕೂಡ ಕೆಲವರೆಲ್ಲ ಹೇಳಿದ್ದಾರೆ ಅದನ್ನು ನೋಡೋಣ ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡ್ತೀವಿ ಸರ್ಕಾರದಲ್ಲೇ ಶಕ್ತಿ ಗೊಂದಲ ರಾಜ್ಯದಲ್ಲಿ ಫ್ರೀ ಬಸ್ ಕೋಲಾಹಲ ಇನ್ನು ಡಿಕೆಶಿ ಅವರ ಹೇಳಿಕೆ ಕಾಂಗ್ರೆಸ್ನಲ್ಲಿ ಕೋಲಾಹಲ ಎಬ್ಬಿಸಿದೆ ಡಿಕೆಶಿ ಯಾಕೆ ಹೀಗೆ ಹೇಳಿದ್ರು ಅವರನ್ನೇ ಕೇಳಿ ಎಂದು ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ ಹೇಳಿದ್ರೆ ಫ್ರೀ ಬಸ್ ಕೈಬಿಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ನಮ್ಮ ತಲೆಯಲ್ಲಿ ಅದರ ಬಗ್ಗೆ ಯಾವ ಯೋಚನೆನೂ ಇಲ್ಲ ಶಿವಕುಮಾರ್ ಅವರು ನನ್ನ ಹೇಳಿದ್ದಾರೆ ಅವರು ಹೇಳೋಕೆ ಮುಂಚೆ ನನ್ನ ಜೊತೆ ಏನು ಚರ್ಚೆ ಮಾಡಿರಲಿಲ್ಲ ಅದರಿಂದ ನೀವು ಶಿವಕುಮಾರ್ ಅವರನ್ನೇ ಕ್ಲಾರಿಫಿಕೇಶನ್ ಕೇಳಿದ್ರೆ ಒಳ್ಳೆಯದು ಸರ್ಕಾರದ ಹಂತದಲ್ಲಿ ಪರಿಷ್ಕರಣೆ ಮಾಡತಕ್ಕಂತ ಪರಿಸ್ಥಿತಿ ಇಲ್ಲ ಆ ತರದ ಉದ್ದೇಶ ಇಲ್ಲ ಆ ತರದ ಪ್ರಸ್ತಾವ ಇಲ್ಲ ಕರ್ಗೆ ಕಿಡಿ ಬೆನ್ನಲೆ ಡಿಕೆಶಿ ಯೂಟರ್ನ್ ಶಕ್ತಿ ಗೊಂದಲ ಕಾವೇರುತ್ತಿದ್ದಂತೆ ಎಚ್ಚತ್ತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಡಿಕೆಶಿಗೆ ಕುಟುಕಿದ್ರು ಹೈಕಮಾಂಡ್ ಕ್ಲಾಸ್ ಬಳಿಕ ಡಿಕೆ ಶಿವಕುಮಾರ್ ಶಕ್ತಿ ಯೋಜನೆ ನಿಲ್ಲಲ್ಲ ಎಂದು ಯೂಟರ್ನ್ ಹೊಡೆದ್ರು ನಮಗೆ ಈಗ ನೀವು 5 ಗ್ಯಾರಂಟಿ ಕೊಟ್ಟಿದ್ರೆ ಎಷ್ಟು ಕೊಟ್ಟಿದ್ರಿ 5 ಈಗ ನಿಮ್ಮ 5 ನೋಡಿ ನಾನು 5 ಅಲ್ಲಿ ಹೇಳಿನಿ ಈಗ ಮಹಾರಾಷ್ಟ್ರದ 5 ಗ್ಯಾರಂಟಿ ನೀ ಗ್ಯಾರಂಟಿ ಒಂದು ಕೈ ಬಿಡ್ತೀನಿ ಅಂತ ಹೇಳಿದಿ ಇವತ್ತು ಇಲ್ಲ 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 ಕೈ ಬಿಡ್ತೀನಿ ಅಂತ ಹೇಳಿಲ್ಲ ನೀವು ಓದ್ತಿಲ್ಲಪ್ಪ ಪೇಪರ್ ನಾವು ಪೇಪರ್ನೇ ಬಂದಿದ್ದು ನೋಡ್ತೇವೆ 5 ಗ್ಯಾರಂಟಿ ಹೇಳ್ತಾ ಇದ್ದೀನಿ ಕೇಳಿ 5 ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಕೂಡ ನಾವು ವಿಡ್ರಾ ಮಾಡೋ ಪ್ರಶ್ನೆ ಮರುಚಿಂತನೆ ಮಾಡುವಂತ ಪ್ರಶ್ನೆ ಇಲ್ಲ ನಿಮಗೆ ಬೇಡ ಅಂತವನ್ನ ನಾನು ಬಲವಂತ ಮಾಡಕ್ಕಾಗ್ತದಾ ಇಷ್ಟು ದಿನ ಶಕ್ತಿ ಯೋಜನೆ ಸಾಧನೆಯ ಮೈಲುಗಲ್ಲು ಸಾಧಿಸಿ ರಾಜ್ಯ ಸರ್ಕಾರದ ಹಿರಿಮೆ ಗರಿಮೆ ಹೆಚ್ಚಿಸಿತ್ತು ಆದರೆ ಡಿಕೆಶಿಯ ಗೊಂದಲದ ಹೇಳಿಕೆ ಜನರ ತಲೆಗೆ ಹುಳ ಬಿಟ್ಟಂತಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಜೈಲಿನಿಂದ ಮಧ್ಯಂತರ ಜಾಮೀನಿನ ಮೇಲೆ ರಿಲೀಸ್ ಆಗಿರೋ ದರ್ಶನ್ ಮುಂದೆ ಎರಡು ದೊಡ್ಡ ಸವಾಲುಗಳಿದೆ ಅದನ್ನ ಫೇಸ್ ಮಾಡಿದ್ರೆ ದಾಸ ಫುಲ್ ಫ್ರೀ ಆಗುವ ಸಾಧ್ಯತೆ ಇದೆ ಏನದು ಅಂತ ಹೇಳ್ತೀವಿ ನೀವೇ ನೋಡಿ ರಿಲೀಸ್ ಬೆನ್ನಲ್ಲೇ ಡಿಗೆ ದೊಡ್ಡ ಸವಾಲು ಮಧ್ಯಂತರ ಜಾಮೀನು ಸಿಕ್ರು ತಪ್ಪದ ಟೆನ್ಷನ್ ಬಳ್ಳಾರಿ ಜೈಲಿನಲ್ಲಿ ಲಾಕ್ ಆಗಿದ್ದ ದರ್ಶನ್ ಮಧ್ಯಂತರ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾನೆ ಚಿಕಿತ್ಸೆಯ ನೆಪದಲ್ಲಿ ಹೊರಗಿರೋ ದಾಸನ ಮುಂದೆ ದೊಡ್ಡ ದೊಡ್ಡ ಸವಾಲುಗಳಿವೆ ಆ ಸವಾಲು ಗೆದ್ರೆ ಎಲ್ಲದರಿಂದ ಕಂಪ್ಲೀಟ್ ಫ್ರೀ ಆಗೋ ಸಾಧ್ಯತೆ ಇದೆ ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಕ್ಕರೂ ಎರಡೆರಡು ಸವಾಲುಗಳು ಎದುರಾಗಿವೆ ಅದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿದೆ ದಾಸನ ಮುಂದಿನ ಸವಾಲುಗಳು ಮಧ್ಯಂತರ ಜಾಮೀನು ರೆಗ್ಯುಲರ್ ಜಾಮೀನು ಆಗಬೇಕು ರೆಗ್ಯುಲರ್ ಜಾಮೀನು ಸಿಕ್ಕರೆ ಮಾತ್ರ ನೆಮ್ಮದಿಯಾಗಿರಬಹುದು ಇಲ್ಲದಿದ್ರೆ 45 ದಿನಗಳ ಬಳಿಕ ಮತ್ತೆ ಜೈಲಿಗೆ ಹೋಗಬೇಕು ಅಥವಾ ಮಧ್ಯಂತರ ಜಾಮೀನು ವಿಸ್ತರಣೆಯಾದರೂ ಅದು ತಾತ್ಕಾಲಿಕವಾಗಿರುತ್ತೆ ಹೀಗಾಗಿ ಸದ್ಯ ದರ್ಶನ್ ಚಿಂತೆಯಿಂದ ಹೊರಬಾರದೆ ಒದ್ದಾಡ್ತಿದ್ದಾನೆ ಇನ್ನು ದಾಸ ಶಸ್ತ್ರಚಿಕಿತ್ಸೆಗೆ ಒಳಗಾಗಲಿದ್ದು ಯಾವ ರೀತಿ ರಿಯಾಕ್ಟ್ ಆಗುತ್ತೋ ಅನ್ನೋ ಚಿಂತೆ ಇದೆ ದರ್ಶನ್ಗೆ ಸ್ಪೈನಲ್ ಕಾರ್ಡ್ ಸಂಬಂಧಿತ ಶಸ್ತ್ರಚಿಕಿತ್ಸೆಯಾಗಬೇಕು ಇದು ಸಾಕಷ್ಟು ಬಾರಿ ಬೇರೆ ರೀತಿ ರಿಯಾಕ್ಟ್ ಆಗೋ ಸಾಧ್ಯತೆ ಇರುತ್ತದೆ ಹೀಗಾಗಿ ಸಾಕಷ್ಟು ಚಿಂತೆಗೊಳಗಾಗಿರೋ ದರ್ಶನ್ ಒಂದೆಡೆ ಜಾಮೀನು ಮತ್ತೊಂದೆಡೆ ಆರೋಗ್ಯ ಎರಡು ಚಿಂತೆಯಲ್ಲಿ ಮುಳುಗಿದ್ದಾನೆ ನಾಗರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಹಾಸನಾಂಬಾ ದೇವಿ ವರ್ಷಕ್ಕೊಮ್ಮೆ ಭಕ್ತರಿಗೆ ದರ್ಶನ ಕೊಡುವ ಅಧಿದೇವತೆ ಆದರೆ ತಾಯಿಯನ್ನ ನೋಡೋದಕ್ಕೆ ಬಂದ ಭಕ್ತರು ನರಕ ದರ್ಶನ ಮಾಡಿಬಿಟ್ರು ದೇಗುಲದ ಆವರಣದಲ್ಲಿ ಮಾರಾಮಾರಿಯೇ ನಡೆದು ಹೋಯಿತು ಯಾಕೆ ಗೊತ್ತಾ ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ ಜನ 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 ಎಲ್ಲಿ ನೋಡಿದ್ರು ಜನವೋ ಜನ ಬ್ಯಾರಿಕೇಡ್ಗಳು ನೆಲಸಮ
ತಳ್ಳಾಟ ನೂಕಾಟ ಕಿಲೋಮೀಟರ್ ಗಟ್ಟಲೆ ಕ್ಯೂ ಕೈ ಮೀರಿದ ಪರಿಸ್ಥಿತಿ ಹಾಸನಾಂಬೆ ದೇಗುಲದ ಆವರಣ ಅಕ್ಷರಶಃ ರಣಾಂಗಣ ಹಾಸನಾಂಬೆ ದೇಗುಲದಲ್ಲಿ ನರಕ ದರ್ಶನ ತಾಯಿ ದರ್ಶನಕ್ಕೆ ವಿವಿಐಪಿ ಪಾಸ್ ರಗಳೆ ವರ್ಷಕ್ಕೊಮ್ಮೆ ಬಾಗಿಲು ತೆರೆಯುವ ಹಾಸನಾಂಬೆ ದೇವಿ ದರ್ಶನಕ್ಕೆ ಲಕ್ಷಾಂತರ ಭಕ್ತರು ಬರುತ್ತಿದ್ದಾರೆ ಆದರೆ ಜಿಲ್ಲಾಡಳಿತ ಬೇಕಾಬಿಟ್ಟಿ ಪಾಸ್ ಅನ್ನು ವಿತರಿಸಿ ಪೇಚಿಗೆ ಸಿಲುಕಿಕೊಂಡಿದೆ ಕುಟುಂಬಸ್ಥರನ್ನ ದೇಗುಲಕ್ಕೆ ಕರೆದೊಯ್ಯುವ ವಿಚಾರಕ್ಕೆ ಕಂದಾಯ ಇಲಾಖೆ ಸಿಬ್ಬಂದಿ ನಡುವೆ ಮಾರಾಮಾರಿ ನಡೆದಿದೆ ಇನ್ನು ಜಾತ್ರಾ ಮಹೋತ್ಸವದಲ್ಲಿ ತಮ್ಮನ್ನ ಕಡೆಗಣಿಸಿದ್ದಾರೆ ಅಂತ ಪೌರ ಕಾರ್ಮಿಕರು ರೊಚ್ಚಿಗೆದ್ದು ಪ್ರತಿಭಟನೆ ನಡೆಸಿದ್ರು ಬ್ಯಾರಿಕೇಡ್ ತಳ್ಳಿ ಒಳನುಗ್ಗಲು ಯತ್ನಿಸಿದ್ರು ತಡರಾತ್ರಿಯವರೆಗೂ ಹಾಸನಾಂಬೆ ದೇವಾಲಯದ ಪ್ರವೇಶ ರಸ್ತೆಯಲ್ಲಿ ಪೌರ ಕಾರ್ಮಿಕರ ಪ್ರತಿಭಟನೆ ಮಾಡಿದ್ರು ಕೊನೆಗೆ ಹಾಸನ ಎಸ್ಪಿ ಮೊಹಮ್ಮದ್ ಸುಜೀತ ಭೇಟಿಯಾಗಿ ಮನವೊಲಿಸಿದ್ರು ಪ್ರಭಾವಿಗಳಿಗೆ ವಿಐಪಿ ಪಾಸ್ ಕೊಟ್ಟಿರೋದ್ರಿಂದ ಶ್ರೀಸಾಮಾನ್ಯರು ನರಕವನ್ನ ಅನುಭವಿಸುತ್ತಿದ್ದಾರೆ ಆರು ಗಂಟೆ ಕಾದರೂ ತಾಯಿ ದರ್ಶನ ಸಿಗದೆ ಪರದಾಡಿದ್ದಾರೆ ಜಿಲ್ಲಾಡಳಿತ ವಿರುದ್ಧ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇದು ಭಕ್ತರದ್ದು ಆಯಿತು ಇದೀಗ ಶಾಸಕ ಎಚ್ ಡಿ ರೇವಣ್ಣ ಅವರೇ ಡಿಸಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಜನ ಈ ತರ ಬಿಟ್ಬಿಟ್ರೆ ಮೇಲ್ ಮೇಲ್ ಬೀಳ್ತಾ ಇದಾರೆ ವಯಸ್ಸಾದವರೆಲ್ಲ ಕಿರ್ಚಾಡ್ತಾ ಇದಾರೆ ಇದೆಯಲ್ಲ ಬ್ಯಾರಿಕೇಡ್ ಮೇಲ್ ಬೀಳ್ತಾ ಇದೆ ಪೊಲೀಸ್ನವ್ರು ಏನೂ ಮಾಡಲ್ಲ ಸುಮ್ಮನೆ ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಟ್ಟು ಯಾಕೆ ಬಂದ್ರಿ ಅಂತ ಕೇಳ್ತಾರೆ ದರ್ಶನ ಮಾಡಕ್ಕೆ ಬಂದಿರೋದಕ್ಕೆ ಯಾಕೆ ಬಂದ್ರಿ ಅಂತ ಕೇಳ್ತಾರೆ ಇವನೇನ್ ಕತ್ತೆ ಕಾಯಕ ಬಿದ್ದೆ ಇವ್ರನ್ನೆಲ್ಲ ಇಲ್ಲಿ ಇಟ್ಟಿರೋದು ಸಾವಿರಕ್ಕೆ ಅಟ್ ಲೀಸ್ಟ್ ಒಂದು ಸ್ಪೆಷಲ್ ದರ್ಶನನಾರು ಬೇಡವಾ ಎಲ್ಲ ಈ ತರ ಮಿಕ್ಸ್ ಮಾಡಿ ಎಲ್ಲ ಅವ್ಯವಸ್ಥೆ ಮಾಡ್ತಾ ಇದಾರೆ ಇದು ಭಕ್ತರದ್ದಾಯ್ತು ಇದೀಗ ಶಾಸಕ ಎಚ್ ಡಿ ರೇವಣ್ಣ ಅವರೇ ಡಿಸಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಎರಡೂವರೆ ಲಕ್ಷ ಪಾಸ್ ಯಾರಿ ಮಾಡಿದ್ರಿ ಎರಡೂವರೆ ಲಕ್ಷ ಪಾಸ್ ಯಾರಿ ಮಾಡಿದ್ರಿ ಎಷ್ಟು ಪ್ರಿಂಟ್ ಮಾಡಿದ್ರಿ ಯಾರು ಇಲ್ಲಿ ಲೋಕಲ್ ಎಮ್ ಎಲ್ ಎ ಇದ್ದಾರೆ ಓಲಿ ಅವ್ರು ವಿಶೇಷ ಅಧ್ಯಕ್ಷ ಅವರೇ ವಿಶೇಷ ಪಾಸ್ ಮಾಡುವಾಗ ಎಷ್ಟು ಮಾಡಿದ್ದೀವಿ ಅಂತ ಲೋಕಲ್ ಎಮ್ ಎಲ್ ಎ ಕೇಳಿದ್ರೆ ಅವರಿಗೆ ತಾಕತ್ತಿದ್ರೆ ಮುಖ್ಯ ಕಾರ್ಯದರ್ಶಿಗಳಿಗೆ ಒಟ್ಟಿನಲ್ಲಿ ದೀಪಾವಳಿಯ ಪರ್ವ ಕಾಲದಲ್ಲಿ ದಕ್ಷಿಣ ಕನ್ನಡದ ದೋಸೆ ಪರಂಪರೆಯನ್ನ ಜೀವಂತವಾಗಿರಿಸಿಕೊಂಡು ಬರ್ತಿರುವುದು ನಿಜಕ್ಕೂ ಶ್ಲಾಘನೀಯ ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ದೀಪಾವಳಿ ಹಬ್ಬ ಬಂತಂದ್ರೆ ಸಾಕು ದೇಶದಾದ್ಯಂತ ದೀಪ ಹಚ್ಚಿ ಪಟಾಕಿ ಸಿಡಿಸಿ ಸಂಭ್ರಮ ಪಡ್ತಾರೆ ಆದ್ರೆ ಈ ಊರಲ್ಲಿ ದೀಪಾವಳಿ ಅಂದ್ರೇನೆ ಭಯ ಅಂತೆ ಬೆಳಕಿನ ಹಬ್ಬ ಇಲ್ಲಿ ಜನರಿಗೆ ಕರಾಳ ದಿನ ಯಾಕೆ ಗೊತ್ತಾ ಈ ಸ್ಟೋರಿ ನೋಡಿ ರಾಜ್ಯಾದ್ಯಂತ ಬೆಳಕು ಇಲ್ಲಿ ಮಾತ್ರ ಕತ್ತಲು ದೀಪಾವಳಿ ಬಂದ್ರೆ ಇವರಿಗೆ ಕರಾಳ ದಿನ ದೀಪಾವಳಿ ದೇಶಾದ್ಯಂತ ಜನ ಸಂಭ್ರಮದಿಂದ ದೀಪಾವಳಿ ಆಚರಿಸುತ್ತಿದ್ದಾರೆ ದೀಪ ಹಚ್ಚಿ ಸಂಭ್ರಮಿಸುತ್ತಿದ್ದಾರೆ ಪಟಾಕಿ ಸಿಡಿಸಿ ಖುಷಿ ಪಡ್ತಿದ್ದಾರೆ ಆದ್ರೆ ದಾವಣಗೆರೆ ತಾಲೂಕಿನ ಲೋಕಿಕೆರೆ ಗ್ರಾಮದ ಕೆಲ ಸಮುದಾಯದ ಜನ ದೀಪಾವಳಿ ಹಬ್ಬದಿಂದ ದೂರ ಉಳಿದು ಬಿಟ್ಟಿದ್ದಾರೆ ಅದೇ ಹಿಂದೆ ಕಾಸಿಲ್ ತರಕಂತ ಹೋಗಿದ್ರಂತೆ ಹೋದ್ರೆ ತಿರುಗಿ ವಾಪಸ್ ಬಂದೇ ಇಲ್ಲ ಅವರು ಯಾಕೆ ಬಂದಲ್ಲ ಅಂತ ಗೊತ್ತಿಲ್ಲ ನಮಗಿವ ನಮ್ಮ ಅಪ್ಪರ್ದಿಂದಲೂ ಮಾಡಿಲ್ಲ ನಮ್ಮ ಅಜ್ಜರ್ದಿಂದಲೂ ಮಾಡಿಲ್ಲ ಅದೇ ಬಾಗಿಲಿಗೆ ಇಡಬೇಕಂತ ಕಾಸಿಲ್ಲು ಅವೇನೇನು ಇಡೋಕೆ ಸಂಪ್ರದಾಯ ಇರ್ತವೆ ಹೂವು ಪುಟ್ಟಿ ಅವನ್ನೆಲ್ಲ ಇಡ್ತಾರೆ ಆ ಉದ್ದೇಶಕ್ಕೆ ತರಕ್ಕೆ ಹೋಗೋದಕ್ಕೋಸ್ಕರ ಅವು ಇಟ್ಟಿಲ್ಲ ಹಂಗಾಗಿ ಹಬ್ಬ ಮಾಡೋದು ನಿಲ್ಲಿಸ್ಬಿಡ್ತಾರೆ ಲೋಕಿಕೆರೆ ಗ್ರಾಮದಲ್ಲಿ ಜನ ದೀಪಾವಳಿ ಹಬ್ಬ ಆಚರಿಸದಿರಲು ಕೆಲ ಕಾರಣಗಳಿವೆ ಅದ್ಯಾವುದೋ ಕಾಲದಲ್ಲಿ ಈ ಗ್ರಾಮದ ನಾಲ್ಕೈದು ಯುವಕರು ಹಬ್ಬದ ದಿನ ಪೂಜೆಗಾಗಿ ಕಾಚಿಕಡ್ಡಿ ಉತ್ರಾಣಿ